ನಮಸ್ಕಾರ, ನಾನು ನಂದಿನಿ ಲಕ್ಷ್ಮಿಕಾಂತ. ಮಣಿಪಾಲದ ವಿಶ್ವವಿದ್ಯಾಲಯದಲ್ಲಿ ಕಮ್ಯುನಿಕೇಷನ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆಗೆ ಬಾಡಿ ಲ್ಯಾಂಗ್ವೇಜ್ ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ನಿನ ಒಂದು ಭಾಗವಾದ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಈ ವಿಡಿಯೋ ಸೀರೀಸ್ ಮೂಲಕ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್ನಲ್ಲಿ ನಾವು ವರ್ಬಲ್ನ ಕಮ್ಯುನಿಕೇಷನ್ನಲ್ಲಿ ನಾವು ಶಬ್ದಗಳನ್ನು ಯಾವ ರೀತಿ ಬಳಸ್ತೀವಿ ಅದ್ರ ಬಗ್ಗೆ ನಾವು ಎಚ್ಚರ ವಹಿಸ್ತೀವಿ. ಆದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಏನಿದೆಯಲ್ಲ ಅದು ಸುಮಾರಾಗಿ ಏನಾಗುತ್ತೆ, ನಮಗೆ ಅರಿವಿಲ್ಲದೇ ಬಂದುಬಿಡತ್ತೆ. ಆ ಶಬ್ದಗಳನ್ನು ನಾವು ಲೆಕ್ಕಾಚಾರ ಹಾಕಿ ಮನಸ್ಸಿನಲ್ಲಿ ಯೋಚನೆ ಮಾಡಿ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಹೇಳಿರ್ತೀವಿ. ಆದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಈ ಬಾಡಿ ಲ್ಯಾಂಗ್ವೇಜ್ ಏನಿದೆಯಲ್ಲ ಅದು ನಮ್ಮ ಯಾವುದೇ ಹಿಡಿತಕ್ಕೆ ಸಿಕ್ಕಿರಲ್ಲ, ಅದರಲ್ಲಿ ನಾವು ಯಾವುದೇ ರೀತಿಯ ಲೆಕ್ಕಾಚಾರ ಹಾಕಿರೋಕ್ಕಾಗಲ್ಲ. ಅದು ಮತ್ತು ಇನ್ನೊಂದೇನಾಗುತ್ತೆ, ಈ ಕಮ್ಯುನಿಕೇಷನ್ ಏನಾಗುತ್ತಲ್ಲ, ಬಾಡಿ ಲ್ಯಾಂಗ್ವೇಜ್ ಥ್ರೂ ಏನು ಕಮ್ಯುನಿಕೇಷನ್ ಆಗುತ್ತಲ್ಲ ಅದನ್ನು ಇಂಟರ್ಪ್ರಿಟ್ ಮಾಡೋದು ನಾವಲ್ಲ, ನಮ್ಮ ಎದುರಿಗೆ ಯಾರು ಕೂತಿರ್ತಾರಲ್ಲ ಅವರು ಅದನ್ನು ಇಂಟರ್ಪ್ರಿಟ್ ಮಾಡೋದ್ರಿಂದ ಈ ಬಾಡಿ ಲ್ಯಾಂಗ್ವೇಜಿನ ಅನಾಲಿಸಿಸ್ಸು ಅದರ ಅವೇರ್ನೆಸ್ಸು ನಮಗೆ ತುಂಬ ಮುಖ್ಯ ಆಗುತ್ತೆ. ಈಗ ನಾವು ಜ್ಞಾಪಕ ಮಾಡ್ಕೊಳ್ಳಿ, ಚಾರ್ಲಿ ಚಾಪ್ಲಿನ್ ಮೂವಿನೆಲ್ಲ ನೋಡಿದ್ದೀವಿ ಅಲ್ವಾ, ನೋಡಿ ನಕ್ಕು ಸಂತೋಷ ಪಟ್ಟಿದ್ದೀವಿ. ಚಾರ್ಲಿ ಚಾಪ್ಲಿನ್ ಆ ಟೈಮ್ನಲ್ಲಿ ಮೂವಿಗಳನ್ನು ಮಾಡುವಾಗ ಸಿನಿಮಾಗಳನ್ನು ಮಾಡುವಾಗ ಅವನು ಯಾವುದೇ ರೀತಿಯ ಸಂಭಾಷಣೆಗಳನ್ನು ಅಂದರೆ ಮೌಖಿಕ ಸಂಭಾಷಣೆಗಳನ್ನು ಮಾಡಲ್ಲ ಅಲ್ವಾ. ಅವನ ಎಲ್ಲ ಭಾವನೆಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡ್ವಿ, ಅವನ ಭಾವನೆಗಳನ್ನು ನಾವು ಅವನ ಬಾಡಿ ಲ್ಯಾಂಗ್ವೇಜ್ ಮೂಲಕ ಅವನು ಮುಖ ಮಾಡೋದ್ರಲ್ಲೋ ಅವನು ಹುಬ್ಬೆ ಹಾರಿಸೋದ್ರಲ್ಲೋ ಯಾರನ್ನೋ ಒದೆಯೋದ್ರಲ್ಲೋ ಒಟ್ಟಲ್ಲಿ ತಮಾಷೆಯಾಗಿ ಮಾಡಿಕೊಡ್ತಾ ಇರ್ತಾ ಇದ್ನಲ್ವಾ, ಅದರ ಮೂಲಕ ನಾವು ಅವನು ಏನು ಹೇಳಬೇಕು ಅಂದ್ಕೊಂಡಿದ್ದಾನೆ, ಆ ಆ್ಯಕ್ಟರ್ ಏನು ಹೇಳಬೇಕು ಅಂದ್ಕೊಂಡಿದ್ದಾನೆ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ವಿ. ಹೀಗಾಗಿ ಬಾಡಿ ಲ್ಯಾಂಗ್ವೇಜ್ ಅಥವಾ ನಾನ್ ವರ್ಬಲ್ ಕಮ್ಯುನಿಕೇಷನ್ ಏನಿದೆ ಅದು ಇವತ್ತಿನ ಹೊಸ ಪರಿಚಯ ಅಲ್ಲ, ಬಹಳ ದಿನಗಳಿಂದನೂ ನಮಗೆ ಈ ಈ ಒಂದು ಬಾಡಿ ಲ್ಯಾಂಗ್ವೇಜಿನ ಒಂದು ಮಹತ್ವ ಅಥವಾ ಅದು ಅಸ್ತಿತ್ವದಲ್ಲಿರೋದು ಅದೆಲ್ಲ ನಮಗೆ ಚೆನ್ನಾಗಿ ಪರಿಚಯ ಇದೆ. ಈಗೇನಾಗತ್ತೆ, ನಮ್ಮ ಕಲೆಗಳಲ್ಲಿ ಅಂದರೆ ಸಂವಹನ ಕಲೆಗಳಲ್ಲಿ ನಾವು ಈ ಪತ್ರಿಕೋದ್ಯಮ ಅಥವಾ ಸಮೂಹ ಸಂವಹನ ಶಿಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀವಿ, ಹೆಚ್ಚು ಪ್ರಾಮುಖ್ಯತೆಯನ್ನು ವರ್ಬಲ್ ಕಮ್ಯುನಿಕೇಷನಿಗೆ ಕೊಡ್ತಾ ಇದ್ದೀವಿ. ಅದೇ ಪ್ರಾಮುಖ್ಯತೆಯನ್ನು ನಾವು ನಾನ್ ವರ್ಬಲ್ ಕಮ್ಯುನಿಕೇಷನಿಗೆ ಕೊಡ್ತಾನೆ ಇಲ್ಲ. ಇದು ಒಂದು ದೊಡ್ಡ ಕೊರತೆ, ಸಂವಹನದ ಒಂದು ದೊಡ್ಡ ಕೊರತೆ. ಆ ಕೊರತೆಯನ್ನು ನಿಮ್ಮ ಹತ್ರ ನಿಮ್ಮ ಈ ವಿಡಿಯೋಸ್ ಮೂಲಕ ನಿವಾರಿಸಬಹುದು ಅಥವಾ ಈ ವಿಡಿಯೋ ಲೆಕ್ಚರ್ಗಳ ಮೂಲಕ ನಿವಾರಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ, ಹಾಗಾದರೆ ಈ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಏನಿದೆ, ಏನು ಕಲ್ತ್ಕೊಳ್ಬೇಕು, ಏನು ನೋಡಬೇಕು ನಾವು ಅನ್ನೋದನ್ನೆಲ್ಲ ಕಲ್ತ್ಕೊಳ್ಳೋಣ ಬನ್ನಿ. ಇವಾಗ ಈ ಸ್ಲೈಡನ್ನು ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ನಿಮಗೆ ಕೆಲವೊಂದು ಭಾವನೆಗಳು ಇದೆ ಅಲ್ವಾ, ನಿಮಗೊಂದಿಷ್ಟು ಭಾವನೆಗಳು ಕಾಣುತ್ತೆ. ಮತ್ತು ನಾನೀಗಾಗಲೇ ಹೇಳಿದ ಹಾಗೆ ನಾನ್ ವರ್ಬಲ್ ಮೆಸೇಜ್ಗಳೇನಿದೆ ಅವು ಅನ್ಇಂಟೆನ್ಷನಲ್, ನಾವು ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಬರುವಂಥದ್ದಲ್ಲ. ನಾವು ಮಾತಾಡ್ತಾ ಇರುವಾಗ ಯಾವುದೋ ಒಂದು ಕಾರಣದಲ್ಲಿ ಬ್ಲಷ್ ಆಗ್ತೀವಿ, ನಾಚಿಕೆ ಆಗತ್ತೆ, ಸ್ಟ್ಯಾಮರ್ ಮಾಡ್ತೀವಿ ಅಂತ ಸ್ಟ್ಯಾಮರ್ ಮಾಡ್ತೀವಿ, ಅಥವಾ ಏನೋ ಒಂದು ಬಾಸ್ ಕರೀತಾ ಇದ್ದಾರೆ ಅಥವಾ ಎಚ್ ಓ ಡಿ ಕರೀತಾ ಇದ್ದಾರೆ ಹೋಗಬೇಕು, ಏನು ವೆದರ್ ಎ ಸಿನಲ್ಲೇ ಇರ್ಬೋದು ಆದರೆ ಸ್ವೆಟಿಂಗ್ ಶುರು ಆಗಿಬಿಡುತ್ತೆ, ಏನಪ್ಪ ಏನಾಯ್ತಪ್ಪ ಅಂತ. ಸೊ ಇದೆಲ್ಲವೂ ಏನಂದರೆ ಒಂದು ಬಾಡಿ ಲ್ಯಾಂಗ್ವೇಜ್ ಏನು ಹೇಳ್ತಾ ಇದೆ, ಆ ಸನ್ನಿವೇಶಕ್ಕೆ ನಮ್ಮ ದೇಹ ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದೆ ಅನ್ನೋದರ ಒಂದು ಚಿಹ್ನೆ. ಈ ದೇಹದ ಭಾಷೆ ಅಂದರೆ ಬಾಡಿ ಲ್ಯಾಂಗ್ವೇಜ್ನಲ್ಲಿ, ಈಗ ನಾನು ನಿಮಗೆ ತರಗತಿಗಳಲ್ಲಿ ಹೇಳ್ತೀನಿ, ಹೀಗೆ ಬಾಯಿ ಮುಚ್ಕೊಂಡ್ರೆ
ಸುಳ್ಳು ಹೇಳ್ತಾ ಇದ್ದಾರೆ, ಮೂಗು ಕೆರ್ಕೊಂಡ್ರೆ ಸುಳ್ಳು ಹೇಳ್ತಾ ಇದ್ದಾರೆ, ಆ ಥರ ಏನೇನೋ ಒಂದಿಷ್ಟೆಲ್ಲ ಹೇಳ್ತೀವಿ. ಅದರ ಅರ್ಥ ನೀವು ಯಾರ ಹತ್ರನೋ ನೀವು ಮಾತಾಡ್ತಾ ಇದ್ದೀರಿ ಅಂದ್ಕೊಳ್ಳಿ, ಆವಾಗ ಸಡನ್ನಾಗಿ ಅವ್ರು ಬಾಯಿ ಮುಚ್ಕೊಂಡ್ರೆ ಹಾಂ ಸುಳ್ಳು ಹೇಳಿದ್ರು ಸುಳ್ಳು ಹೇಳಿದ್ರು, ಆ ಥರ ಅಲ್ಲ. ಬಾಡಿ ಲ್ಯಾಂಗ್ವೇಜ್ ಒಂದು ಸೀಕ್ವೆನ್ಸಲ್ಲಿ ಹೋಗುತ್ತೆ. ಸೊ ನೀವು ಯಾರದೇ ಒಂದು ಭಾಷೆಯನ್ನು, ಅವರ ದೇಹದ ಭಾಷೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಲ್ಲೊಂದು ಸೀಕ್ವೆನ್ಸ್ ಆಗಿ ಹೋಗಬೇಕಾಗತ್ತೆ. ಸೊ ಆ ಸೀಕ್ವೆನ್ಸ್ ಆಗಿ ಹೋಗೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೊದಲು ನಾವು ಈ ಬಾಡಿ ಲ್ಯಾಂಗ್ವೇಜ್ ಅಂದ್ರೇನು, ಇದರ ವೇರಿಯಸ್ ಪಾರ್ಟ್ಸ್ ಏನು, ಇದರ ಎಲಿಮೆಂಟ್ಸ್ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಮತ್ತು ಇದರ ಪ್ರಾಮುಖ್ಯತೆ ಏನು, ಯಾಕಿದನ್ನು ನಾವು ತಿಳ್ಕೊಳ್ಬೇಕು, ಹೇಗೆ ನಮಗಿದು ಸಹಾಯ ಆಗತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಈಗ ಈ ಸ್ಲೈಡ್ನಲ್ಲಿ ನಿಮಗೆ ಪೀಟರ್ ಡ್ರಕ್ಕರನ ಒಂದು ಸ್ಟೇಟ್ಮೆಂಟ್ ನಿಮಗೆ ಕಾಣುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಕಮ್ಯುನಿಕೇಷನ್ ಈಸ್ ಟು ಹಿಯರ್ ವಾಟ್ ಇಸಂಟ್ ಬೀಂಗ್ ಸೆಟ್. ಅಂದರೆ ಯಾವುದು ಎಲ್ಲರಿಗೂ ನಾವು ಏನು ಮಾತಾಡ್ತಿದ್ದೀವಿ ಅನ್ನೋದು ಅರ್ಥ ಆಗೋಗುತ್ತೆ. ನಾವು ಮಾತಾಡದೇ ಇರೋದೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ಅದನ್ನೇ ಪೀಟರ್ ಡ್ರಕ್ಕರ್ ಇಲ್ಲಿ ಹೇಳಿದ್ದಾನೆ. ಸೊ ನಮ್ಮ ಮನಸ್ಸಿನಲ್ಲಿ ಹೊರಹೊಮ್ಮುವ ನೂರಾರು ಭಾವನೆಗಳು ನಮ್ಮ ಶಬ್ದಗಳಲ್ಲಿ, ಶಬ್ದಗಳ ಹಿಡಿತದಲ್ಲಿ ನಮಗೆ ಸಿಗದೇ ಇರ್ಬೋದು, ಆದರೆ ನಮ್ಮ ದೇಹದ ಅಂಗಾಂಗಗಳೇನಿದೆ ಆ ಶಬ್ದಗಳಿಗೆಲ್ಲ ಒಂದು ಅರ್ಥವನ್ನು ಕೊಟ್ಬಿಡುತ್ತೆ. ಸೊ ಇದನ್ನು ನಾವು ಒಂದು ವ್ಯಕ್ತಿ ಯಶಸ್ವಿ ಆಗಬೇಕು ಅಂದರೆ ಈ ಭಾಷೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೂ ಒಂದು ಮುಂದಕ್ಕೆ ನಾವು ಹೋಗ್ತಾ ಹೋದರೆ ಈ ಚಿತ್ರದಲ್ಲಿ ನಿಮಗೆ ನಾನು ಹೇಳಿರೋ ಹಾಗೆ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಯ ಜೊತೆ ಸಂವಹನ ಮಾಡ್ತಾ ಇದ್ದಾರೆ ಅಂತ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಬರೀ 7% ಮಾತ್ರ ವೊಕ್ಯಾಬ್ಯುಲರಿ, ಅಂದರೆ ನಮ್ಮ ಮತ್ತು ನಿಮ್ಮ ಮಧ್ಯ ಏನು ಒಂದು ಶಬ್ದಗಳ ಸಂಚಲನ ಆಗತ್ತೆ, ಸಂಚಾರ ಆಗತ್ತೆ, ಅದು ಕೇವಲ 7% ಮಾತ್ರ. ಮತ್ತು ಮಿಕ್ಕಿದ 38% ಅಷ್ಟು ವಾಯ್ಸ್ ಇನ್ಫ್ಲೇಷನ್ಸಿಂದ. ಏಯ್ ಬಾರೋ ಇಲ್ಲಿ ಅನ್ನೋದಕ್ಕೂ, ಏ ಬಾರೇ ಇಲ್ಲಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಶಬ್ದಗಳು ಒಂದೇನೆ, ಏ ಬಾರೋ ಇಲ್ಲಿ, ಏ ಬಾರೇ ಇಲ್ಲಿ, ಎರಡರ ಮಧ್ಯ ಆ ಟೋನ್ ಡಿಫ್ರೆನ್ಸ್ ಏನಿದೆಯಲ್ಲ ಅದು ಬೇರೆ ಬೇರೆಯಾದ ರೀತಿಯ ಅರ್ಥವನ್ನು ನಮಗೆ ಕೊಡುತ್ತೆ. ಇನ್ನು ಈಗ ನಾನೇ ನಿಮ್ಮ ಜೊತೆ ಈಗ ಮಾತಾಡ್ತಾ ಬೇರೆ ಬೇರೆ ರೀತಿಯ ಅರ್ಥ ಅಂತ ಹೇಳಿದೆ ಅಲ್ವಾ, ನನ್ನ ಕೈಯನ್ನು ನೋಡಿ, ಬೇರೆ ಬೇರೆ ರೀತಿ, ಬೇರೆ ಬೇರೆ ರೀತಿ ಅಲ್ವಾ. ಅದು 55% ಈ ನಮ್ಮ ಹಾವಭಾವಗಳಿಂದಲೇ ನಾವೊಂದು ಕಮ್ಯುನಿಕೇಷನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ಆಯಿತಾ. ಸೊ ಈಗ ಮುಂದಕ್ಕೆ ಹೋದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಕರ್ಸ್ ವಿತೌಟ್ ಯೂಸಿಂಗ್ ಎನಿ ಓರಲ್ ಆರ್ ರಿಟನ್ ವರ್ಡ್. ಇಲ್ಲಿ ಯಾವುದೇ ಶಬ್ದ ಇಲ್ಲ. ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳಬೇಕಂದ್ರೆ, ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ, ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ, ಎರಡು ರೀತಿಯಿಂದನೂ ಹೇಳೋಕ್ಕಾಗಲ್ಲ. ಈ ಭಾವನೆಗಳನ್ನು ಶಬ್ದಗಳಲ್ಲಿ ನಾವು ಬರೆಯೋಕ್ಕೆ ಬರಲ್ಲ. ಸೊ ಅದನ್ನು ನಾವು ಶಬ್ದಗಳ ಮೂಲಕ ಅಂದರೆ ನಮ್ಮ ಟೋನ್ನ ಮೂಲಕ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಆಯಿತಾ. ಆಲ್ದೋ ನೋ ವರ್ಡ್ ಈಸ್ ಯೂಸ್ಡ್ ಇನ್ ನಾನ್ ವರ್ಬಲ್ ಕಮ್ಯುನಿಕೇಷನ್, ಇಟ್ ಕ್ಯಾನ್ ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ಮೆನಿ ಫೀಲಿಂಗ್ಸ್ ಮೋರ್ ಆ್ಯಕ್ಯುರೇಟ್ಲಿ ದ್ಯಾನ್ ಮೆಥಡ್ಸ್ ಆಫ್ ಕಮ್ಯುನಿಕೇಷನ್ ಅಂತ ನೆಕ್ಸ್ಟ್ ಲೈನಲ್ಲಿ ನಾವು ಹೇಳ್ತೀವಿ. ಏನು ಹಾಗಾದರೆ ಅಂದರೆ ಎಷ್ಟೋ ಶಬ್ದಗಳ ಅರ್ಥವನ್ನು ನಾವು ಭಾವನೆಗಳಲ್ಲಿ ಹೇಳೋಕ್ಕೆ ಆಗಲ್ಲ ಅಲ್ವಾ. ಶಬ್ದಗಳಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ನಾವು ಭಾವನೆಗಳಲ್ಲಿ ಹೇಳ್ತೀವಿ ಅಲ್ವಾ. ಸೊ ಅದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗತ್ತೆ. ಹಾಗಾದರೆ ಈ ನಾನ್ ವರ್ಬಲ್ ಕಮ್ಯುನಿಕೇಷನ್ ಯಾವ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ರೋಲ್ಸ್ ಏನು? ಒಂದು ರಿಪಿಟೇಷನ್, ಎರಡನೇದು ಕಾಂಟ್ರಡಿಕ್ಷನ್, ಮೂರನೇದು ಸಬ್ಸ್ಟಿಟ್ಯೂಷನ್, ನಾಲ್ಕನೇದು ಕಾಂಪ್ಲಿಮೆಂಟಿಂಗ್, ಐದನೇದು ಅಸೆಂಟಿಂಗ್. ರಿಪಿಟೇಷನ್ ಏನು, ಹಂಗಂದ್ರೆ ಏನು ಅಂದರೆ ನಾನು ಒಂದು ಇವತ್ತು ದೊಡ್ಡ ಕುಂಬಳಕಾಯಿಯನ್ನು ನೋಡಿದೆ. ಸೊ ನನ್ನ ಕೈ ಆಟೋಮ್ಯಾಟಿಕ್ಕಾಗಿ ಏನಾಯಿತು, ದೊಡ್ಡ ಕುಂಬಳಕಾಯಿ ಕೈ ಅಗಲ ಆಯಿತು ಅಲ್ವಾ. ಒಂದು ಇವತ್ತೊಂದು ನಾನು ಚಿತ್ರವನ್ನು ಬರೆದೆ, ಒಂದು ಚಿತ್ರವನ್ನು ಬರೆದೆ. ಸೊ ಕಾಂಪ್ಲಿಮೆಂಟ್ ಆಯಿತು, ಇಲ್ಲಿ ರಿಪೀಟ್ ಆಯಿತು, ನಾನು ಹೇಳಿದ್ದೇನಿದೆ ಅದು ರಿಪೀಟ್ ಆಗತ್ತೆ ಆಯಿತಾ. ಸೊ ಕಾಂಟ್ರಡಿಕ್ಷನ್ ಏನಾಯಿತು, ಈಗ ಫಾರ್ ಇನ್ಸ್ಟೆನ್ಸ್ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಕೊಳ್ಳಿ, ಈಗ ನನಗೆ ನಿಮ್ಮ ಇದು ಯಾರೋ ನಿಮ್ಮ ಫ್ರೆಂಡ್ ನಿಮಗೆ ಊಟ ತಂದುಕೊಡ್ತಾರೆ, ಅದು ಚೆನ್ನಾಗೇ ಇರಲ್ಲ
ಅವಾಗಲೇ ಮುಖದಲ್ಲಿ ಬಂದ್ಬಿಡ್ತಲ್ವಾ, ಚೆನ್ನಾಗಿರೋದೇ ಇಲ್ಲ ಅಂದಾಗ ನಮ್ಮ ಮುಖ ಹಿಂಗೆ ಆಗೋಯ್ತು. ತಿಂದ್ಬಿಟ್ಟು ಏ ತುಂಬ ಚೆನ್ನಾಗಿದೆ ಅಂತಂದರೆ ಮುಖದಲ್ಲಿ ಗೊತ್ತಾಗೋಯ್ತು. ಫಸ್ಟೇ ಮುಖ ಏನು ಹೇಳ್ತು, ಚೆನ್ನಾಗಿಲ್ಲ ಇದು ಅಂತ ಹೇಳ್ತು ಮುಖ. ಆದರೆ ಶಬ್ದ ಏನು ಹೇಳ್ತಾ ಇದ್ದೀವಿ, ಯಾಕೆ ಪಾಪ ಫ್ರೆಂಡು ತಂದುಕೊಟ್ಟಿದ್ದು ಏ ತುಂಬ ಚೆನ್ನಾಗಿದೆಯಪ್ಪ ಸೂಪರ್ ಅಂತ ಹೇಳ್ತೀವಿ. ಆದರೆ ಅದು ನಿಜವಾಗ್ಲೂ ಸೂಪರ್ ಆಗಿದ್ರೆ ಕಣ್ಣು ಹಿಂಗಾಗತ್ತೆ, ಬಾಯಿ ಹಿಂಗಾಗತ್ತೆ, ಮುಖದಲ್ಲಿ ಸಂತೋಷ ಬರುತ್ತೆ, ಆಮೇಲೆ ಏ ತುಂಬ ಸೂಪರಪ್ಪ ಅಂತ ಎಲ್ಲ ಭಾವನೆಗಳನ್ನು ಸೇರಿ ನಾವು ಕಾಂಪ್ಲಿಮೆಂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಷನ್ ಅಂತ ಅಂದರೆ ಏನಂದರೆ, ನಾವು ಹೇಳಬೇಕಾಗಿದ್ದ ಶಬ್ದಕ್ಕೆ ಅದು ನಾವೇನು ಹೇಳ್ದೇನೆ ಅದು ಸಬ್ಸ್ಟಿಟ್ಯೂಟ್ ಮಾಡೋದು. ಅಂದರೆ ಈಗ ಫಾರ್ ಇನ್ಸ್ಟೆನ್ಸ್ ಏನು ಹೇಳ್ಬೋದು, ನನಗೆ ಯಾರ್ದೋ ಮೇಲೆ ಕೋಪ ಬಂದಿದೆ, ನಾನು ಮನೆಯಲ್ಲಿದ್ದೀರಾ, ನಿಮ್ಮ ಅಮ್ಮ ನೀವೇನು ಗೆಸ್ಟ್ ಬಂದಿದ್ದಾರೆ, ಅವಾಗ ನೀವೇನು ಅನಾವಶ್ಯಕ ಏನೋ ಹೇಳ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ಅವಾಗ ನಿಮ್ಮ ಅಮ್ಮ ನಿಮಗೆ ಒಂದ್ಸಲ ಅಂತಾರೆ, ಅಲ್ಲಿ ನಿಮಗೆ ಕಣ್ಣು ಹಿಂಗೆ ಮಾಡಿ ಹಿಂಗೆ ಅಂದರೆ ಅದರ ಅರ್ಥ ನೀವೇನು ಅಂತ ಅಂದ್ಕೊಳ್ತೀರಾ, ಓ ನಾನೇನೋ ಜಾಸ್ತಿ ಮಾಡ್ತಾ ಇದ್ದೀನಿ, ಸೊ ಲೆಟ್ ಮೀ ಬಿ ಕ್ವೈಟ್. ಸಬ್ಸ್ಟಿಟ್ಯೂಷನ್ ಅಲ್ಲ, ಅಮ್ಮ ಏನು ಶಬ್ದ ಯೂಸ್ ಮಾಡಲಿಲ್ಲ, ಆದರೆ ಅವರು ಹೇಳಬೇಕಾಗಿದ್ದನ್ನು ನಿಮಗೆ ಹೇಳಿದ್ರು, ಅವಾಗ ಏನಾಯಿತು, ಸಬ್ಸ್ಟಿಟ್ಯೂಷನ್ ಆಯಿತು. ಕಾಂಪ್ಲಿಮೆಂಟಿಂಗ್, ಕಾಂಪ್ಲಿಮೆಂಟಿಂಗ್ ಅಂದ್ರೇನು, ಈಗ ಫಾರ್ ಇನ್ಸ್ಟೆನ್ಸ್ ನಿಮ್ಮ ಬಾಸ್ ನಿಮ್ಮನ್ನು ಕರ್ತಾರೆ, ಏ ತುಂಬ ಚೆನ್ನಾಗಿ ಕೆಲಸ ಮಾಡಿದೀಯಪ್ಪ, ವೆರಿ ಗುಡ್ ಅಂತಾರೆ. ಪ್ರಶಾಂತ ವೆರಿ ಗುಡ್ ಅಂತ ಬೆನ್ ತಟ್ತಾರೆ, ಅಥವಾ ಸ್ನೇಹ ವೆರಿ ಗುಡ್ ಅಂತ ಬೆನ್ ತಟ್ಟ, ಕಾಂಪ್ಲಿಮೆಂಟಿಂಗ್. ಸೊ ನಾವು ಹೇಳುವ ಶಬ್ದಕ್ಕೆ ನಮ್ಮ ಜೊತೆಯಾಗಿ ನಮ್ಮ ಕೈ ಕೂಡ ಮೂವ್ ಆಗತ್ತೆ, ಅಥವಾ ನಮ್ಮ ಭಾವನೆ ದೇಹ ಕೂಡ ಸ್ಪಂದಿಸತ್ತೆ. ದೆನ್ ಆಕ್ಸೆಂಟಿಂಗ್, ಆಕ್ಸೆಂಟಿಂಗ್ ಅಂದ್ರೇನು, ವರ್ಬಲ್ ಮೆಸೇಜನ್ನು ಪೌಂಡಿಂಗ್ ದ, ಈಗ ಅದಕ್ಕೆ ಒಂದು ಸ್ಟ್ರೆಸ್ ಕೊಡೋದು. ಆಕ್ಸೆಂಟಿಂಗ್ ಅಂದರೆ ಸ್ಟ್ರೆಸ್ ಕೊಡೋದು, ಇವತ್ತು ನಂಗೆ ಬೇಕೇ ಬೇಕು, ಹೀಗೆ ನಾವು ಕೊಡ್ತೀವಲ್ವ, ಈಗ ನೀವು ಮಾಡಿದ್ರೆ ಸರಿ ಅಂತ ಹೀಗೆ ಹೀಗೆ ಫೋರ್ಸ್ಫುಲ್ಲಿ ಹೇಳ್ತೀವಿ, ಕುಟ್ತೀವಿ, ಬಾಗಲು ತೆಗಿ ಅಂತ ಹಿಂಗೆ ಡಗ ಡಗ ಜೋರಾಗಿ ಕುಟ್ತೀವಿ, ಏನೋ ಒಂದು ಆ ಥರದ್ದು ಕೆಲವೊಂದು ನಮ್ಮ ದೇಹದಲ್ಲಿ ನಮ್ಮ ನಮ್ಮ ಅಗತ್ಯತೆಗೆ ಅನುಕೂಲವಾಗಿ ಅದಕ್ಕೆ ಅಗತ್ಯತೆಗೆ ಅನುಗುಣವಾಗಿ ನಾವು ನಮ್ಮ ದೇಹದ ಭಾವನೆಗಳನ್ನು ಬದಲಿಸ್ತಾ ಹೋಗ್ತೀವಿ, ಅದನ್ನು ನಾವು ಆಕ್ಸೆಂಟಿಂಗ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಇದರಲ್ಲಿ ಸ್ಲೈಡಲ್ಲಿ ಇವಾಗ ನಾವು ಬಾಡಿ ಲ್ಯಾಂಗ್ವೇಜನ್ನು ಕುರಿತು, ಈಗ ಬಾಡಿ ಲ್ಯಾಂಗ್ವೇಜನ್ನೇ ನಾವು ಅರ್ಥ ಮಾಡ್ಕೊಳ್ತಿರೋದ್ರಿಂದ ಬಾಡಿ ಲ್ಯಾಂಗ್ವೇಜನ್ನು ಕುರಿತು ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಬಾಡಿ ಲ್ಯಾಂಗ್ವೇಜ್ ಈಸ್ ಡಿಫೈನ್ಡ್ ಆಸ್ ಅ ನಾನ್ ವರ್ಬಲ್ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಆರ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಥ್ರೂ ಫಿಸಿಕಲ್ ಬಿಹೇವಿಯರ್ಸ್ ಸಚ್ ಆಸ್ ಲಿಮ್ ಮೂಮೆಂಟ್ಸ್, ಫೇಷಿಯಲ್ ಎಕ್ಸ್ಪ್ರೆಷನ್ಸ್, ಐ ಮೂಮೆಂಟ್ಸ್, ಅದರ್ ಬಾಡಿಲಿ ಜೆಸ್ಚರ್ಸ್ ಆ್ಯಂಡ್ ಪೋಸ್ಚರ್ಸ್. ಜೆಸ್ಚರ್ಸ್ ಆ್ಯಂಡ್ ಪೋಸ್ಚರ್ಸ್, ಜೆಸ್ಚರ್ಸ್ ಅಂದ್ರೇನು, ಪೋಸ್ಚರ್ಸ್ ಅಂದ್ರೇನು ಆಮೇಲೆ ಕಲ್ತ್ಕೊಳ್ಳೋಣ. ಅಂದರೆ ನಮ್ಮ ದೇಹದ ಭಾಷೆ ಏನಿದೆ ಅಂದ್ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಿ, ಅಥವಾ ದೈಹಿಕ ಭಾಷೆ ಅನ್ನೋದನ್ನು ಏನು ಹೇಳ್ತೀವಿ ನಾವು, ಅದು ಕಾಂಪ್ಲಿಮೆಂಟ್ ಆಗುತ್ತೆ. ನಾವು ಮಾತನಾಡುವ ಶಬ್ದಗಳಿಗೆ ಕಾಂಪ್ಲಿಮೆಂಟ್ ಮಾಡೋದು ದೈಹಿಕ ಭಾಷೆ ಅಂತ ಹೇಳ್ಬೋದು. ಬಾಡಿ ಲ್ಯಾಂಗ್ವೇಜ್ ಕಮ್ಸ್ ಇನ್ ಟು ಪಿಕ್ಚರ್ ನಾಟ್ ಓನ್ಲಿ ಡ್ಯೂರಿಂಗ್ ನಾರ್ಮಲ್ ಕನ್ವರ್ಸೇಷನ್ಸ್ ಬಟ್ ಆಲ್ಸೋ ಡ್ಯೂರಿಂಗ್ ಫಾರ್ಮಲ್ ಡಿಸ್ಕಷನ್ಸ್, ಇಂಟರ್ವ್ಯೂಸ್, ಗ್ರೂಪ್ ಡಿಸ್ಕಷನ್ಸ್, ಪ್ಯಾನಲ್ ಮೀಟಿಂಗ್ಸ್ ಎಕ್ಸೆಟ್ರಾ. ಸೊ ಇದು ಬರೀ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಲ್ಲದೆ ಇನ್ನೊಂದು ವ್ಯಕ್ತಿಯನ್ನು ಅಥವಾ ಒಂದು ಸಂದರ್ಶನ ಫೇಸ್ ಮಾಡುವಾಗಲಿ ಅಥವಾ ಒಂದು ಯಾವುದೋ ಒಂದು ಪ್ರೆಸೆಂಟೇಷನ್ ಕೊಡುವಾಗಲಿ, ಆಯಿತಾ, ನಾಳೆ ನೀವು ಮಾರ್ಕೆಟಿಂಗ್ ಜಾಬ್ಗೆ ಹೋಗ್ಬೋದು ಅಥವಾ ಒಂದು ಟೀಚರ್ ಆಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಬಿಸ್ನೆಸ್ ಸ್ಟಾಕ್ನಲ್ಲಿ ನೀವು ಇರ್ಬೋದು ಅಥವಾ ಒಂದು ಚಾನಲ್ನಲ್ಲಿ ನೀವು ಒಂದು ಏನಂತಾರೆ ಕಾಂಪಿಯರಿಂಗ್ ನೀವು ಮಾಡ್ತಾ ಇರ್ಬೋದು, ಪ್ಯಾನಲ್ ನೀವು ಮ್ಯಾನೇಜ್ ಮಾಡ್ತಿರ್ಬೋದು, ಇಂಥ ಎಲ್ಲ ಸಂದರ್ಭಗಳಲ್ಲೂ ನಿಮಗೆ ಬಾಡಿ ಲ್ಯಾಂಗ್ವೇಜ್ನ ಉಪಯೋಗ ಬರುತ್ತೆ. ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ನಾಟ್ ಓನ್ಲಿ ಕನ್ವೇಸ್ ದ ರೈಟ್ ಮೆಸೇಜ್ ಟು ದ ರೆಸಿಪಿಯೆಂಟ್ ಬಟ್ ಆಲ್ಸೋ ಅಟ್ರಾಕ್ಟ್ಸ್ ಆರ್ ರಿಪೀಲ್ಸ್ ದ ರೆಸಿಪಿಯೆಂಟ್. ಸೊ ನಿಮ್ಮ ದೈಹಿಕ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಏನಿದೆ, ಅದು ಬೇರೆಯವರನ್ನು ನಿಮ್ಮ ಹತ್ರ ಸೆಳೆಯುತ್ತೆ, ಅದಕ್ಕೊಂದು ಚುಂಬಕ ಶಕ್ತಿ ಇದೆ, ಅಥವಾ ಅದನ್ನು ನಿಮ್ಮಿಂದ ದೂರನ್ನು ತಳ್ಬೋದು.
ನಿಮ್ಮ ದೇಹದಲ್ಲಿ ನೀವು ಮಾತಾಡ್ತಾ ಇದ್ದಾಗ ನಿಮ್ಮ ಬಾಯಿಂದ ಕೆಟ್ಟ ವಾಸನೆ ಬಂದರೆ ದೂರ ಹೋಗುತ್ತೆ, ಯಾರೂ ನಿಮ್ಮ ಹತ್ರ ಬರಲ್ಲ ಅಲ್ವಾ. ಅಥವಾ ನೀವು ಯಾರನ್ನ ಮಾತಾಡಿಸುವಾಗ ನಗುಮುಖದಿಂದ ಮಾತಾಡಿಸದೆ ಹಿಂಗೆ ಹುಬ್ಬುಗಂಟು ಇಟ್ಕೊಂಡು ನೀವು ಮಾತಾಡಿಸ್ತಾ ಇದ್ದರೆ ಯಾರೂ ನಿಮ್ಮ ಹತ್ರ ಬರಲ್ಲ ಅಲ್ವಾ. ಸೊ ಈ ದೈಹಿಕ ಭಾಷೆ ನಾವೇನು ಕ್ಯಾರಿ ಮಾಡ್ತಾ ಇರ್ತೀವಲ್ಲ, ಈ ದೈಹಿಕ ಭಾಷೆ ಜನರನ್ನು ನಮ್ಮ ಹತ್ರ ಸೆಳಿಬೋದು ಅಥವಾ ಜನರನ್ನು ನಮ್ಮಿಂದ ದೂರಕ್ಕೆ ಕೂಡ ತಳ್ಳಬಹುದು. ಹಾಗಿದ್ರೆ ಒಂದು ಇದಕ್ಕೊಂದು ಡೆಫಿನಿಷನ್ ಅನ್ನೋದನ್ನು ಕೊಡೋದಾದರೆ ಅಥವಾ ಇನ್ನೊಂದು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇಟ್ ಈಸ್ ಇನ್ವಾಲೆಂಟರಿ ಆ್ಯಕ್ಷನ್ಸ್ ಆಫ್ ದ ಬಾಡಿ ಪಾರ್ಟ್ಸ್ ಹೇಳಿ ಆಯಿತು. ಇಟ್ ಇನ್ವಾಲ್ವ್ಸ್ ಮೂವ್ಮೆಂಟ್ ಎಸ್ಪೆಷಲಿ ಆಫ್ ದ ಲಿಮ್ಸ್ ಆ್ಯಂಡ್ ಹೆಡ್ಸ್. ನಮ್ಮ ದೇಹದ ತಲೆಯ ತುದಿಯಿಂದ ಕಾಲಿನ ಉಂಗುಷ್ಟದವರೆಗೆ, ತಲೆಯ ತುದಿಯಿಂದ ಕಾಲಿನ ಉಂಗುಷ್ಟದವರೆಗೆ ದೇಹದ ಪ್ರತಿಯ ಭಾಗದ ಚಲನ, ದೇಹದ ಪ್ರತಿಯ ಭಾಗದ ಚಲನವನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಹಾಗಾದರೆ ಇದಕ್ಕೊಂದು ಗ್ರಾಮರ್ ಇದೆಯಾ? ಈಗ ಭಾಷೆ ಬರೆಯುವಾಗ ನಾನು ಇಲ್ಲಿಂದ ಇಲ್ಲಿವರೆಗೆ ಹೋಗುತ್ತೇನೆ, ಕರ್ತೃ ಕರ್ಮ ಕ್ರಿಯಾಪದ ಎಲ್ಲವೂ ಇರಬೇಕು. ಬಾಡಿ ಲ್ಯಾಂಗ್ವೇಜ್ಗೆ ಆ ಥರದ್ದೊಂದು ಗ್ರಾಮರ್ ಇದೆಯಾ? ಖಂಡಿತ ಇಲ್ಲ. ಇದು ಭಾಷೆ ಅನ್ನೋದನ್ನು ಒಂದು ಯೂಸ್ ಮಾಡ್ಕೊಂಡಿದ್ದೀವಿ ಹೊರತು ಬಾಡಿ ಲ್ಯಾಂಗ್ವೇಜ್ ಅಂತ ಇದೆಯೇ ಹೊರತು ಇದಕ್ಕೊಂದು ಗ್ರಾಮರ್ ಇಲ್ಲ. ಅಥವಾ ಪ್ರತಿಯೊಂದು ವ್ಯಕ್ತಿಯು ಇದೇ ರೀತಿ, ಈಗ ಕೋಪ ಬಂದಾಗ ಇದೇ ರೀತಿ ಬಿಹೇವ್ ಮಾಡಬೇಕು ಅನ್ನೋದೇನು ರೂಲ್ ಇಲ್ಲ. ಅಥವಾ ಆನಂದವನ್ನು ಇದೇ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದಕ್ಕೂ ಏನೂ ರೂಲ್ ಇಲ್ಲ. ಸೊ ಇಟ್ ಡಸಂಟ್ ಹ್ಯಾವ್ ಎನಿ ಗ್ರಾಮರ್, ಯಾವುದೇ ಗ್ರಾಮರ್ ಇಲ್ಲ. ಇದಕ್ಕೆ ತನ್ನದೇ ಆದ ಒಂದು ಪ್ರತಿಯೊಂದು ವ್ಯಕ್ತಿ ತನ್ನದೇ ಆದ ಒಂದು ಭಾಷೆಯನ್ನು ಬೆಳೆಸ್ಕೊಳ್ತಾರೆ. ಆಯಿತಾ? ಸೊ ಏನಾಗತ್ತೆ, ಈಗ ನಾನು ತರಗತಿಯ ಮೊದಲನೇ ಹೇಳಿದೆ, ತರಗತಿಯ ಆರಂಭಿಕ ಹಂತದಲ್ಲೇ ನಾನು ಹೇಳಿದೆ ಏನಂತ ಅಂದರೆ, ಭಾಷೆ ನಂದು. ಈಗ ಈವನ್ ವರ್ಡ್ ಲ್ಯಾಂಗ್ವೇಜ್ನಲ್ಲೂ ಹೇಳ್ತೀವಿ, ನಾವು ಮಾತಾಡುವಾಗ ಒಂದು ಶಬ್ದದ ಅರ್ಥ ಅರ್ಧ ಭಾಗ ಮಾತ್ರ ಯಾರು ಮಾತಾಡ್ತಾರಲ್ಲ ಅವನಿಗೆ ಸೇರಿದ್ದಂತೆ, ಇನ್ನು ಮಿಕ್ಕಿದ ಭಾಗ ಇನ್ನೊಬ್ಬನಿಗೆ ಸೇರಿದ್ದು. ಅದು ಅವನು ಅದನ್ನು ಹೇಗೆ ಬೇಕಾದ್ರೂ ಇಂಟರ್ಪ್ರಿಟ್ ಮಾಡ್ಕೊಳ್ಬೋದು. ಸೇಮ್ ವೇ ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ, ನಾನು ನಿಮ್ಮ ಒಂದು ವ್ಯಕ್ತಿಯತ್ತ ನಾನು ತೋರಿದ ಭಾವನೆ ಅದು ಅವನಿಗೆ ಸೇರಿದ್ದು, ಅವನು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತಾನೆ ಅನ್ನೋದು. ಆಯಿತಾ? ಸೊ ಕರೆಕ್ಷನ್ಸ್ ಮಾಡ್ಕೊಳ್ತಾ ಹೋಗಬೇಕಾಗಿದ್ದು ನಮ್ಮ ಕರ್ತವ್ಯ ಆಗತ್ತೆ. ಹಾಗಾದರೆ ನಾವು ಈಗ ಕೆಲವೊಂದು ಈಗ ದೂರದರ್ಶನದಲ್ಲೆಲ್ಲ ಬರುತ್ತೆ, ಈಗ ಮಾತು ಬಾರದೇ ಇರೋರಿಗೆ ಆಡಿಯೋ ಏನು ಕಿವಿ ಮತ್ತು ವಾಕ್ ಶ್ರವಣ ದೋಷ ಇರೋರಿಗೆ ಅಂತಲೇ ಒಂದು ನ್ಯೂಸ್ ಚಾನೆಲ್ ಮಾಡ್ತಾರೆ, ನ್ಯೂಸ್ ಬುಲೆಟಿನ್ ಮಾಡ್ತಾರೆ. ಹಾಗಾದರೆ ಅದು ಇದು ಎರಡು ಒಂದೇನಾ, ಸೇಮಾ? ಸೈನ್ ಲ್ಯಾಂಗ್ವೇಜು ಮತ್ತು ಬಾಡಿ ಲ್ಯಾಂಗ್ವೇಜು ಎರಡು ಸೇಮಾ ಅಂತಂದರೆ ಎರಡು ಒಂದೇನಾ ಅಂದರೆ ಅಲ್ಲ. ಸೈನ್ ಲ್ಯಾಂಗ್ವೇಜ್ ಯಾಕೆ ಅಂದರೆ ಅದಕ್ಕೊಂದು ಗ್ರಾಮರ್ ಇದೆ. ಎ ಅಂದರೆ ನೀವು ಹೀಗೆ ತೋರಿಸ್ಬೇಕು, ಪಿ ಅಂದರೆ ನೀವು ಹೀಗೆ ತೋರಿಸ್ಬೇಕು, ಇಲ್ಲಿ ಆ ಥರದ್ದೇನೂ ಇಲ್ಲ. ಆಯಿತಾ? ಸೊ ಸೈನ್ ಲ್ಯಾಂಗ್ವೇಜ್ ಏನಾಗುತ್ತೆ, ಲಿಪ್ ಮೂಮೆಂಟು, ಫಿಂಗರ್ ಮೂಮೆಂಟು, ಪಾಮ್ ಮೂಮೆಂಟು, ಐ ಮೂಮೆಂಟು, ಅದು ಎಲ್ಲವನ್ನು ಉಪಯೋಗಿಸ್ಕೊಂಡು ಒಂದು ಸೈನ್ ಲ್ಯಾಂಗ್ವೇಜ್ನ ಉಪಯೋಗ ಮಾಡ್ತಾರೆ. ಅದೇ ರೀತಿ ಬಾಡಿ ಲ್ಯಾಂಗ್ವೇಜ್ನಲ್ಲಿ ನಮ್ಮದೇ ಆದ ಒಂದು ಇನ್ವಾಲೆಂಟರಿ, ಇದು ನಮಗೆ ಗೊತ್ತಿರಲ್ಲ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರುವಾಗಲೂ ನನ್ನ ಕೈ ಈ ರೀತಿಯೆಲ್ಲ ಚಲಿಸ್ತಾ ಇರೋದಕ್ಕೆ ನಾನೇನು ಸ್ಟ್ರಕ್ಚರ್ ಮಾಡಿಕೊಂಡಿಲ್ಲ, ನನ್ನ ಕೈಗಳು ಮೂವ್ ಆಗ್ತಾ ಇರತ್ತೆ. ನಮ್ಮ ಭಾವನೆಗಳು ಅಥವಾ ನಮ್ಮ ಯೋಚನೆ ದಾಟಿ ಹೇಗಿರತ್ತೆ, ಈಗ ಫಾರ್ ಇನ್ಸ್ಟೆನ್ಸ್ ನಾನು ಮಾಡಿದೆ ಯೋಚನೆ, ನಾನು ಇಲ್ಲಿ ಮಾಡಲಿಲ್ಲ ಯೋಚನೆ, ನಾನೇನು ಮಾಡಿದೆ ಯೋಚನೆ, ಯೋಚನೆ ಇಲ್ಲಿ ಮಾಡಿದೆ. ಸೊ ಹೀಗಾಗಿ ಅದು ಇನ್ವಾಲೆಂಟರಿ, ಐಚ್ಛಿಕ ಅಲ್ಲ, ಅನೈಚ್ಛಿಕವಾಗಿ ನಡೀತಾ ಹೋಗತ್ತೆ. ನೆಕ್ಸ್ಟ್ ಇದರಲ್ಲಿ ನಾವೇನು ಮಾಡಬೇಕು, ಹಾಗಾದರೆ ನಮ್ಮ ಹತ್ರ ಒಂದು ಪಾಸಿಟಿವ್ ಬಾಡಿ, ಸಕಾರಾತ್ಮಕವಾದ ಬಾಡಿ ಲ್ಯಾಂಗ್ವೇಜ್ ಯಾಕಿರಬೇಕು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಯಾವುದೇ ಆಗಲಿ ಒಂದು ವ್ಯಕ್ತಿಗೆ
ಒಂದು ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಇದ್ದರೆ ಅವರು ಜನರನ್ನು ತಮ್ಮ ಹತ್ರ ಆಕರ್ಷಿಸಬಹುದು ಅಂತ ಹೇಳಿದ್ವಲ್ವ. ಅದೇ ರೀತಿ ಒಂದು ಒಂದು ವ್ಯಕ್ತಿ ಆದ ತಕ್ಷಣ, ಈಗ ಒಂದು ಪ್ರೊಫೆಸರ್ ಆದರೆ ಅವ್ರಿಗೊಂದು ಡಿಗ್ನಿಟಿ ಇರುತ್ತೆ, ಒಂದು ಅವರು ಒಂದು ತಮ್ಮದೇ ಆದ ಒಂದು ಭಾಷೆ, ತಮ್ಮದೇ ಆದ ಒಂದು ದೈಹಿಕ ಭಾಷೆಯನ್ನು ಹೊಂದಿರ್ತಾರೆ. ಅದೇ ರೀತಿ ನೀವೊಬ್ಬ ಅಯ್ಯನ್ ಇಸ್ತ್ರಿ ಮಾಡೋನ್ ನೋಡಿ, ಅವನಿಗೆ ಅವನದೇ ಆದ ಒಂದು ಭಾಷೆ ಇರುತ್ತೆ. ಅದೇ ರೀತಿ ಒಂದು ಬಸ್ನಲ್ಲಿ ಕಂಡಕ್ಟರ್ ನೋಡಿ, ಅವನಿಗೆ ಅವನದೇ ಆದ ಒಂದು ಭಾಷೆ ಇರುತ್ತೆ. ಸೊ ಅವರವರ ವೃತ್ತಿಗೆ ತಕ್ಕಂತೆ ಕೂಡ ಈ ದೈಹಿಕ ಭಾಷೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಹೊಂದ್ಕೊಳ್ತಾ ಹೋಗುತ್ತೆ. ಆಮೇಲೆ ಇಟ್ ಹೆಲ್ಪ್ಸ್ ಅಸ್ ಟು ಬಿ ಓಪನ್ ಟು ಅದರ್ ಪೀಪಲ್ ಆ್ಯಂಡ್ be approachable, helping them to feel comfortable when they are interacting with us. Andre ivaga namma body language open idre, ಈ ಓಪನ್ ಅಂದ್ರೆ ಏನು, ಕ್ಲೋಸ್ ಅಂದ್ರೆ ಏನು ಅಂತ ಹೇಳ್ತೀನಿ ಮುಂದೆ ನಾನು. ಈ ನಮ್ಮ ದೇಹದ ದೈಹಿಕ ಭಾಷೆ ಬಾಡಿ ಲ್ಯಾಂಗ್ವೇಜ್ ಓಪನ್ ಇದ್ರೆ ಅವಾಗ ಜನ ನಮ್ಮ ಹತ್ರ ಸುಲಭವಾಗಿ ಬಂದು ಮಾತಾಡೋಕ್ಕೆ ಅನುಕೂಲ ಆಗತ್ತೆ. ಅದೇ ರೀತಿ ನಮ್ಮ ದೇಹದ ಭಾಷೆ ಕ್ಲೋಸ್ಡ್ ಆಗಿದ್ರೆ ಜನ ನಮ್ಮ ಹತ್ರ ಬರೋಕ್ಕೆ ಯೋಚನೆ ಮಾಡ್ತಾರೆ. ಈಗ ನಾನೊಂದು ವಿಜ್ಞಾನಿನೋ, ನನ್ನದೇ ಆದ ಏನೋ ಒಂದು ಕೆಲಸದಲ್ಲಿ ತೊಡಕೊಂಡಿದ್ದೀನೋ, ನನಗೆ ಹೆಚ್ಚು ಜನರ ಸಂಪರ್ಕ ಬೇಡವೋ, ಅವಾಗ ಪರವಾಗಿಲ್ಲ. ಆದರೆ ನಾನೊಂದು ಟೀಚರ್ ಆದಾಗ, ಈಗ ಫಾರ್ ಇನ್ಸ್ಟೆನ್ಸ್ ನಾನೊಂದು ಟೀಚರ್, ನನ್ನ ದೇಹದ ಭಾಷೆ ದೈಹಿಕ ಭಾಷೆ ನಾನು ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದ ತಕ್ಷಣ ಹಿಂಗಾದರೆ ಅವಾಗ ಸ್ಟೂಡೆಂಟ್ಸ್ ನನ್ನ ಹತ್ರ ಬರ್ತಾರೆ ಹೇಗೆ, ಅವರ ಮಾತನ್ನು ಕೇಳಿಸ್ಕೊಳ್ತಾರೆ ಹೇಗೆ. ಸೊ ಈ ಒಂದು ಭಾಷೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಅದರಿಂದ ಅಂದರೆ ನಮ್ಮ ಕೆಲಸದಲ್ಲಿ ನಾವು ಮುಂದಕ್ಕೆ ಹೋಗಬೇಕಂದ್ರೆ ಅಥವಾ ಯಾವುದೋ ಒಂದು ಯಶಸ್ಸನ್ನು ಕಾಣಬೇಕು ಅಂದರೆ ಅಥವಾ ಜನರ ಜೊತೆ ನಮ್ಮ ಒಂದು ನಡವಳಿಕೆ ಸರಿಯಾಗಿರಬೇಕು ಅಥವಾ ನಮ್ಮನ್ನು ಜನ ಪ್ರೀತಿಸುವಂತಾಗಬೇಕು ಅನ್ನೋದಾದರೆ ಆವಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದು ಸಕಾರಾತ್ಮಕವಾಗಿ ಆಗಲೇಬೇಕು. ನಾಳೆ ಇಂಟರ್ವ್ಯೂಗೆ ಹೋಗ್ತೀರಾ ನೀವೆಲ್ಲ, ಇಂಟರ್ವ್ಯೂಗೆ ಹೋದಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸಕಾರಾತ್ಮಕವಾಗಿಲ್ಲದೇ ಇದ್ದರೆ ನಿಮಗೆ ಕೆಲಸ ಸಿಕ್ಕೋದು ಕಷ್ಟ ಆಗುತ್ತೆ. ನೀವು ಕೂತ್ಕೊಳ್ಳೋದು ಹೇಗೆ, ನಿಂತ್ಕೊಳ್ಳೋದು ಹೇಗೆ, ಹೇಗೆ ಮಾತಾಡ್ತೀರಾ, ನಿಮ್ಮ ಕೈಗಳನ್ನು ನೀವು ಹೇಗೆ ಇಟ್ಕೊಂಡಿರ್ತೀರಾ, ಆಮೇಲೆ ಇವನ್ ನಾಳೆ ಬೇಡ ಕೆಲಸನೂ ಸಿಕ್ತಪ್ಪ, ನಾಳೆ ಯಾವುದೋ ಒಂದು ಪ್ರೆಸೆಂಟೇಷನ್ ಕೊಡಬೇಕು, ಅವಾಗ ನೀವು ಹೇಗೆ ಪ್ರೆಸೆಂಟೇಷನ್ ಕೊಡ್ತೀರಾ. ಬೇಡ ನಿಮ್ಮ ಬಾಸ್ ಒಂದು ಮೀಟಿಂಗ್ ಕರೀತಾರೆ, ಅವಾಗ ನಿಮ್ಮ ವರ್ತನೆ ಹೇಗಿರಬೇಕು. ಇದೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಅರ್ಥ ಮಾಡಿಕೊಂಡ್ರೆ ನಾವು ಅವಾಗೇನಾಗುತ್ತೆ, ನಮ್ಮ ಬೆಳವಣಿಗೆ ಸುಲಭವಾಗುತ್ತೆ. ಬುದ್ಧಿ ಎಲ್ಲರಿಗೂ ಒಂದೇ ಇರುತ್ತೆ, ವಿದ್ಯಾಭ್ಯಾಸ ಎಲ್ಲರದು ಒಂದೇ ಇರುತ್ತೆ. ಆದರೆ ಕೆಲವೊಬ್ಬರು ಸಕ್ಸಸ್ಫುಲ್ ಆಗ್ತಾರೆ, ಕೆಲವೊಬ್ಬರು ಅಷ್ಟೊಂದು ಸಕ್ಸಸ್ಫುಲ್ ಆಗಲ್ಲ. ಯಾಕೆ ಯಾಕೆ ಅಂತಂದರೆ ಅವರವರ ಬಾಡಿ ಲ್ಯಾಂಗ್ವೇಜ್ ಮೇಲೆ ಇದೆಲ್ಲವೂ ಅವಲಂಬಿಸಿರುತ್ತೆ. ಹೇಳಿದ್ನಲ್ವಾ, ಕೇವಲ ಕೆಲವೇ ಪರ್ಸೆಂಟೇಜ್ ಮಾತ್ರ ನಮ್ಮ ಮಾತುಗಾರಿಕೆಯಿಂದ ನಾವು ಗೆಲ್ಲಬಹುದು, ಆದರೆ ಮಿಕ್ಕಿದ್ದಷ್ಟೂ ನಾವು ಯಾವ ರೀತಿ ನಮ್ಮ ಭಾವನೆಗಳನ್ನು ನಮ್ಮ ದೇಹದ ಮೂಲಕ, ಬಾಡಿ ಲ್ಯಾಂಗ್ವೇಜಿನ ಮೂಲಕ ಅಥವಾ ದೈಹಿಕ ಭಾಷೆಯ ಮೂಲಕ ನಾವು ವ್ಯಕ್ತಪಡಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಯಶಸ್ಸು ನಿಂತಿದೆ. ಹಾಗಾದರೆ ನಾವು ಬಾಡಿ ಲ್ಯಾಂಗ್ವೇಜ್ನಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೋಡೋದಾದರೆ ಈ ವಿಷಯ ಕುರಿತು, ಒಂದು ನಮಗೆ ಬೇರೆಯವರ ಕಲ್ಚರ್ ಅರ್ಥ ಆಗುತ್ತೆ. ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇರೆಯವರ ಕಲ್ಚರ್ ಏನು ಅನ್ನೋದು ಅರ್ಥ ಆಗುತ್ತೆ. ಮತ್ತು ಪ್ರತಿಯೊಂದು ಕಲ್ಚರ್ಗೂ, ಪ್ರತಿಯೊಂದು ಸಂಸ್ಕೃತಿಗೂ ತನ್ನದೇ ಆದ ಒಂದು ದೈಹಿಕ ಭಾಷೆ ಇರುತ್ತೆ. ಎರಡನೇದು, ಇಟ್ ಹೆಲ್ಪ್ಸ್ ಇನ್ ಹ್ಯಾಂಡ್ಲಿಂಗ್ ಪೀಪಲ್. ಒಂದು ಅವರ ಒಂದು ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ನ ನಾವು ಅರ್ಥ ಮಾಡಿಕೊಂಡ್ರೆ ಅವರನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ಬೋದು, ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದರೆ ಇವರು ಈ ರೀತಿ ಇದ್ದಾರೆ, ಇವರು ಈ ರೀತಿ ಇವರ ಯೋಚನೆಗಳು ಈ ದಿಕ್ಕಲ್ಲಿ ಸಾಗ್ತಾ ಇದೆ, ಇವರ ಮನಸ್ಥಿತಿ ಈ ರೀತಿಯಲ್ಲಿದೆ ಅಂತ ನಮ್ಗೆ ಅರ್ಥ ಆದಾಗ ನಮಗೆ ಒಂದು ಇನ್ನೊಂದು ವ್ಯಕ್ತಿಯನ್ನು ಮ್ಯಾನೇಜ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ.
ಮೂರನೇದಾಗಿ ಇಟ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಕೊಲೀಗ್ಸ್ ಅಂಡ್ ಟೀಮ್. ನಾವು ಯಾವತ್ತು ಮಾನವ ಕೆಲಸ ಮಾಡೋದು ಒಬ್ಬನೇ ಆಗಿ ಕೆಲಸ ಮಾಡಲ್ಲ, ಅವನೊಬ್ಬ ಸಂಘಟನಾ ಜೀವಿ, ತನ್ನ ಜೊತೆಗೆ ತನ್ನ ಒಂದು ತಂಡದ ಜೊತೆಗೆ ಕೆಲಸ ಮಾಡ್ತಾನೆ, ತನ್ನ ಜೊತೆಗೆ ಒಂದು ತಂಡವನ್ನು ಕಟ್ಟುತ್ತಾನೆ. ಈ ತಂಡದ ಜೊತೆಗೆ ನಾವು ಕೆಲಸ ಮಾಡುವಾಗ ಅವರ ಸಂಸ್ಕೃತಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಇವಾಗಂತೂ MNC ಆಗಿರೋದ್ರಿಂದ, ಮಲ್ಟಿ ನ್ಯಾಷನಲ್ ಕಂಪನಿಗಳಾಗಿರೋದ್ರಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ಬರೋದೇ ಅಲ್ಲದೆ ವಿದೇಶಗಳಿಂದ ಕೂಡ ಬಂದಿರುವ ಜನ ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥ ಟೈಮ್ನಲ್ಲಿ ಏನಾಗುತ್ತೆ, ನಮಗೆ ಅವರನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಶಕ್ತಿ ಸಿಕ್ಕತ್ತೆ. ಆಮೇಲೆ ನೆಕ್ಸ್ಟ್ ಏನಂತ ಅಂದರೆ, ನಮ್ಮದೇ ಆದ ಒಂದು ಪರ್ಸ್ನಾಲಿಟಿ, ಇಟ್ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ಅವರ್ ಪರ್ಸ್ನಾಲಿಟಿ. ನಮ್ಮ ಒಂದು ವ್ಯಕ್ತಿತ್ವವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಕ್ಕೆ ಸಹಾಯ ಮಾಡುತ್ತೆ ಬಾಡಿ ಲ್ಯಾಂಗ್ವೇಜಿನ ಅರ್ಥ ಮತ್ತು ಶಾಸ್ತ್ರ ನಮಗೆ ಗೊತ್ತಿದ್ರೆ. ಇನ್ನು ಮುಂದೆ ಹೋದರೆ ಬಾಡಿ ಲ್ಯಾಂಗ್ವೇಜ್ ಏನಂತ ಅಂದರೆ, ಇಟ್ ಶುಡ್ ನಾಟ್ ಬಿ ಡಿಫೆನ್ಸಿವ್. ಅಂದರೆ ಯಾರನ್ನು ನಮ್ಮ ಹತ್ರ ಯಾರೋ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಥವಾ ನಮ್ಮಿಂದ ಏನೋ ಸಹಾಯ ಪಡಿತಾ ಇದ್ದಾರೆ, ಅವರನ್ನು ನಾವು ದೂರ ತಳ್ಳೋಣ, ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳೋ ದೃಷ್ಟಿಯಿಂದ ನಾವು ಬಾಡಿ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳೋದು ಬೇಡ. ಎರಡನೇದೇನು ಯಾಕೆ ಅಂತಂದರೆ, ಇದರಲ್ಲಿ ಬಾಡಿ ಲ್ಯಾಂಗ್ವೇಜ್ ಏನಾಗುತ್ತೆ ಅಂದರೆ, ಇದು ಬೇರೆಯವರು ನಮ್ಮ ಹತ್ರ ಡಿಫೆನ್ಸಿವ್ ಬಾಡಿ ಲ್ಯಾಂಗ್ವೇಜ್ ಇದ್ದರೆ ಏನಾಗುತ್ತೆ, ಬೇರೆಯವರು ನಮ್ಮ ಹತ್ರ ಬಂದು ನಮ್ಮ ಹತ್ರ ಸುಲಭವಾಗಿ ಬೆರೆಯೋದು ಕಷ್ಟ ಆಗುತ್ತೆ. ಹೀಗಾಗಿ ಡಿಫೆನ್ಸಿವ್ ಬಾಡಿ ಲ್ಯಾಂಗ್ವೇಜನ್ನು ನಾವು ಅವಾಯ್ಡ್ ಮಾಡಬೇಕು ಅಥವಾ ತಪ್ಪಬೇಕು, ಬೇಡ ಅಂತ ಆ ಒಂದು ಮೆಥಡ್ ಬೇಡ ಅಂತ ಅಂದ್ಕೊಳ್ಳೋಣ. ಎರಡನೇದಾಗಿ ನೆಕ್ಸ್ಟ್ ಏನಂದರೆ, ಅಪ್ರೋಚಬಲ್ ಹೇಳಿದೆ, ನೋ ಡಿಸ್ಇಂಟ್ರೆಸ್ಟ್. ಅಂದರೆ ನಮ್ಮ ಬೇರೆಯವರಿಗೆ ನಮ್ಮ ಕುರಿತು ಅಥವಾ ನಮಗೆ ಬೇರೆಯವರ ಕುರಿತು ಆಸಕ್ತಿ, ನಾವು ಒಂದು ವ್ಯಕ್ತಿ ನಮ್ಮ ಹತ್ರ ಬಂದು ನಮ್ಮ ಜೊತೆ ಸಂವಹನ ಮಾಡಬೇಕು ಅಂತ ಅಂದಾಗ ಆ ವ್ಯಕ್ತಿಗೆ ನಮ್ಮ ಕೆಲಸದಲ್ಲಿ, ವೈಯಕ್ತಿಕವಾಗಿ ಅಲ್ಲ, ನಮ್ಮ ಕೆಲಸದಲ್ಲಿ ಆಸಕ್ತಿ ಉಂಟಾಗಬೇಕು. ಆ ವ್ಯಕ್ತಿ ನಮ್ಮ ಕೆಲಸದಲ್ಲಿ ಆಸಕ್ತಿಯನ್ನು ಹೇಗೆ ತೋರ್ತಾರೆ, ನಮ್ಮ ಜೊತೆ ಕೆಲಸ ಮಾಡಿದಾಗ. ಸೊ ಅಂಡರ್ಲೈನ್ ದ ವರ್ಡ್ ಜೊತೆ, ನಮ್ಮ ಜೊತೆ ಕೆಲಸ ಮಾಡಿದಾಗ ಆ ವ್ಯಕ್ತಿ ನಮ್ಮ ಜೊತೆಯ ನಾವು ಉತ್ತಮವಾಗಿ ಕೆಲಸ ಮಾಡ್ಬೋದು. ಸೊ ಜೊತೆಯಾಗಿ ಹೋಗೋದಕ್ಕೆ ಒಂದು ವ್ಯಕ್ತಿ ಅಥವಾ ಒಂದು ತಂಡ, ಒಂದು ಗುಂಪು, ಒಂದು ತಂಡವಾಗಿ ಮುಂದೆ ಹೋಗೋದಕ್ಕೆ ಬಾಡಿ ಲ್ಯಾಂಗ್ವೇಜಿನ ವಿವಿಧ ಹಂತಗಳು ನಮಗೆ ತುಂಬ ಸಹಾಯಕಾರಿ ಆಗುತ್ತೆ. ಆಯಿತಾ? ಮತ್ತು ಇನ್ನೊಂದು, ನೋ ಡಾಮಿನೆನ್ಸ್ ಅಂತ ಹೇಳ್ತೀವಿ ಇಲ್ಲಿ. ಅಂದರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕಪ್ಪ ಅಂತಂದರೆ, ಬೇರೆಯವರನ್ನು ನಾವು ಡಾಮಿನೇಟ್ ಮಾಡ್ತಾ ಇರೋಂಗೆ, ಅಂದರೆ ದಬ್ಬಾಳಿಕೆ ಮಾಡ್ತಾ ಇರೋ ಅಥವಾ ರೂಲ್ ಮಾಡೋ ಥರ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬಾರ್ದು. ಅವರನ್ನು ಜೊತೆಗೂಡಿಸ್ಕೊಂಡು ಹೋಗೋ ರೀತಿಯಲ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕೇ ವಿನಃ ಅವರ ಮೇಲೆ ನಾವು ಒತ್ತಡ ತಂದು ಅವರಿಂದ ಕೆಲಸ ಮಾಡಿಸ್ಕೊಳ್ಳೋ ಅಂತಹ ಬಾಡಿ ಲ್ಯಾಂಗ್ವೇಜ್ ನಮ್ಮದು ಆಗಬಾರ್ದು. ಈ ಬಾಡಿ ಲ್ಯಾಂಗ್ವೇಜಿನ ವಿವಿಧ ಹಂತಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದೇ ಆದರೆ, ಮುಂದಿನ ತರಗತಿಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದೇ ಆದರೆ, ಕೈನೆಸಿಕ್ಸ್ ಅಂತ ಕರಿತೀವಿ, ಪ್ರಾಕ್ಸಿಮಿಕ್ಸ್ ಅಂತ ಕರಿತೀವಿ, ಹ್ಯಾಪ್ಟಿಕ್ಸ್ ಅಂತ ಕರಿತೀವಿ, ಪ್ಯಾರಾಲಿಂಗ್ವಿಸ್ಟಿಕ್ಸ್, ಆಲ್ಫ್ಯಾಕ್ಟಿಕ್ಸ್, ಆರ್ಟಿಫ್ಯಾಕ್ಟ್ಸ್ ಆ್ಯಂಡ್ ಅಪಿಯರೆನ್ಸಸ್ ಆ್ಯಂಡ್ ಕ್ರಾನಿಮಿಕ್ಸ್. ಈ ಒಂದು 7 ವಿಭಾಗಗಳಲ್ಲಿ ನಾವು ಬಾಡಿ ಲ್ಯಾಂಗ್ವೇಜನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.